ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ ತಡೆಗೆ ಚೌತಿ ಹಬ್ಬದ ನೆಪದಲ್ಲಿ ಪರಿಸರ ಕಾಳಜಿಯುಳ್ಳ ಪ್ರತಿಯೊಬ್ಬರೂ ಕೂಡ ಅರಿಶಿನ ಗಣಪತಿಯನ್ನು ನಿರ್ಮಿಸಿ ಕೊಡುಗೆಯನ್ನು ನೀಡಬಹುದಾಗಿದೆ. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಬಾರಿ 10 ಲಕ್ಷ ಅರಿಶಿನ ಗಣಪತಿ ನಿರ್ಮಿಸುವ ವಿಶ್ವ ದಾಖಲೆಯ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮಕ್ಕಳು, ಸ್ವಯಂ ಸೇವಕರ ಸಹಿತ ಸಾರ್ವಜನಿಕರು ರಚಿಸಿದ ಅರಿಶಿನ ಗಣಪತಿಯ ಇಮೇಜನ್ನು ಸೆಪ್ಟೆಂಬರ್ 8, 9, 10 ತಾರೀಕಿನಂದು ಅಪ್ಲೋಡ್ ಮಾಡಬಹುದು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಈ ನಿಟ್ಟಿನಲ್ಲಿ ಕೈಜೋಡಿಸಿದ್ದು 2020ರಲ್ಲಿ ಕೋವಿಡ್ ಆತಂಕದ ನಡುವೆ ಮನೆಯಲ್ಲಿದ್ದ 7 ಲಕ್ಷ ಮಕ್ಕಳ ಪೈಕಿ 1 ಲಕ್ಷ ಮಕ್ಕಳು ಅರಿಶಿನ ಗಣಪತಿಯನ್ನು ತಯಾರಿಸಿದರು. ಈ ಬಾರಿ ಕನಿಷ್ಠ 2 ಲಕ್ಷ ಅರಿಶಿನ ಗಣಪತಿ ಮಾಡಿ 10 ಲಕ್ಷ ಜನರಿಗೆ ಪರಿಸರ ಸ್ನೇಹಿ ಬದುಕಿನ ಅನಿವಾರ್ಯತೆಯ ಸಂದೇಶವನ್ನು ತಲುಪಿಸುವ ಗುರಿ ಹೊಂದಿದೆ. ಉಡುಪಿ ಕಟ್ಪಾಡಿಯ ವಿದ್ಯಾರ್ಥಿ ಪ್ರಥಮ್ ಕಾಮತ್ ಸರ್ಕಾರದ ಈ ಯೋಜನೆಗೆ ಸ್ಪಂದಿಸಿ ಮೈದಾ ಮತ್ತು ಅರಿಶಿನವನ್ನು ಬಳಸಿ ಸುಂದರ ಗಣೇಶ ಮೂರ್ತಿಯೊಂದನ್ನು ರಚಿಸಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಅಂದಹಾಗೆ ನೀವೇನು ಮಾಡಬೇಕು? ಚಿಕ್ಕ ಮತ್ತು ಚೊಕ್ಕ ಗಣೇಶನನ್ನು ನಿರ್ಮಿಸಿ ಮನೆಯಂಗಳದಲ್ಲೇ ಪರಿಸರಕ್ಕೆ ಒಂದು ಸ್ವಲ್ಪವೂ ಹಾನಿಯಾಗದಂತೆ ವಿಸರ್ಜಿಸಿ ಅರಿಶಿನ ಗಣೇಶನನ್ನು ವಿಸರ್ಜಿಸಿದ ನೀರಿನಿಂದ ನಿಮ್ಮ ಮನೆಯನ್ನು ಶುದ್ಧೀಕರಿಸಿ ಪರಿಸರ ಸ್ನೇಹಿ ವಸ್ತುಗಳನ್ನೇ ಬಳಸಿ ಜೊತೆಗೆ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಮತ್ತು ಅತ್ಯಂತ ಸರಳವಾಗಿ ಆಚರಣೆ ಮಾಡಿ. ನಮಸ್ತೆ, ನನ್ನ ಹೆಸರು ಪ್ರಥಮ್ ಕಾಮತ್ ಕಟ್ಪಾಡಿ. ಈ ಬಾರಿ ಈಕೋ ಫ್ರೆಂಡ್ಲಿ ಗಣಪತಿ ಅಂದರೆ ಪರಿಸರ ಸ್ನೇಹಿ ಗಣಪತಿ ಮಾಡಿ ನಾವು ಗಣೇಶ ಚತುರ್ಥಿಯನ್ನು ಆಚರಿಸೋಣ. ಮೈದಾ ಹುಡಿ, ಅರಶಿನ ಹುಡಿ ಮತ್ತು ನೀರನ್ನು ಬಳಸಿ ಹೇಗೆ ಗಣಪತಿಯನ್ನು ಮಾಡುವುದೆಂದು ನೋಡೋಣ. ಬನ್ನಿ, ಈ ಅಳತೆಯ 2 ಕಪ್ ಅರಿಶಿನ ಹುಡಿಯನ್ನು ಮತ್ತು 2 ಕಪ್ ಮೈದಾ ಹುಡಿಯನ್ನು ಸೇರಿಸಿ ನೀರನ್ನು ಬೆರೆಸಿ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡೋಣ. ಸರ್ಕಾರದ ಆದೇಶದಂತೆ ಈ ಬಾರಿ ಗಣೇಶ ಚತುರ್ಥಿಯನ್ನು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಈ ಈಕೋ ಫ್ರೆಂಡ್ಲಿ ಗಣಪತಿಯನ್ನು ಮಾಡಿ ಗಣೇಶ ಚತುರ್ಥಿಯನ್ನು ಆಚರಿಸೋಣ. ಧನ್ಯವಾದಗಳು.